2019 ಪೇಪರ್ ಇದೆ. ಇದೊಂದು ಡಿಪ್ರಿಸಿಯೇಷನ್ಗೆ ಒಂದು ಸುಂದರವಾಗಿರುವಂತಹ ಕ್ವಶನ್ ಕೊಟ್ಟಿದ್ದಾರೆ. ನೋಡೋಣ. ವೀರೇಶ್ ಕಂಪನಿ ಹ್ಯಾಡ್ ಎ ಬ್ಲಾಕ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ ಹ್ಯಾವಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ 50 lakh ರುಪೀಸ್ ಆಸ್ ಆನ್ 1/4/2017. ಡ್ಯೂರಿಂಗ್ ದ ಇಯರ್ ಅನ್ ಅಡಿಷನಲ್ ಮೆಷಿನರಿ ಕಾಸ್ಟಿಂಗ್ ರುಪೀಸ್ 20 lakhs ವಾಸ್ ಪರ್ಚೇಸ್ ಆನ್ 5th of September 2017. ಏನಂತೆ 2017, ಐ ಮೀನ್ 17 ಅಂದ್ರೆ 20 ಅಂತ ಅನ್ಕೊಳ್ಳಿ. ನೋಡಿ ಇಲ್ಲಿ 17 ಅಂದ್ರೆ 20 ಅಂತ ಅನ್ಕೊಳ್ಳಿ, 18 ಅಂದ್ರೆ 21 ಅಂತ ಅನ್ಕೊಳ್ಳಿ. ಓಕೆನಾ? ಇಲ್ಲಿ ನಾವು ಪರ್ಚೇಸ್ ಮಾಡಿದೀವಿ, ಐ ಮೀನ್ ರಿಟರ್ನ್ ಡೌನ್ ವ್ಯಾಲ್ಯೂ ಇದ್ದಂತೆ ಏನದು 2017 ನಾವೇನ್ ಅನ್ಕೋಣ 20 ಅಂತ ಅನ್ಕೋಣ. ಓಕೆನಾ? ಎಷ್ಟಕ್ಕೆ ಪರ್ಚೇಸ್, ಐ ಮೀನ್ ರಿಟರ್ನ್ ಡೌನ್ ವ್ಯಾಲ್ಯೂ ಇದೆಯಂತೆ 50 lakh ರುಪೀಸ್ ಇದೆಯಂತೆ, 50 lakh. ಓಕೆನಾ? ಇನ್ನೊಂದ್ ಮೆಷಿನರಿನ ಪರ್ಚೇಸ್ ಮಾಡಿದೀವಂತೆ ಏನಂತೆ, ಡ್ಯೂರಿಂಗ್ ದ ಇಯರ್ ಅನ್ ಅಡಿಷನಲ್ ಮೆಷಿನರಿ ಕಾಸ್ಟಿಂಗ್ 20 lakhs ವಾಸ್ ಪರ್ಚೇಸ್ ಆನ್ 5th of September 2017 ಅಂದ್ರೂ ಕೂಡ 20. ಅಲ್ಲಿಗೆ ನಾವು 15th of September 2017 ಅಥವಾ 20 ಏನ್ ಮಾಡಿದೀವಿ, ಒಂದು ಮೆಷಿನರಿನ ಪರ್ಚೇಸ್ ಮಾಡಿದೀವಿ, ಹೊಸ ಮೆಷಿನರಿನ. ಹೌದಾ? 20 lakhs ಗೆ ಪರ್ಚೇಸ್ ಮಾಡಿದೀವಿ. ಹಾಗಾದ್ರೆ ಸೆಪ್ಟೆಂಬರ್ ಇಂದ ಅಂತ ಹೇಳಿದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, 8 ಇಲ್ಲ 15 ಹೋದ್ರೆ ಹೆಚ್ಚು ಕಡಿಮೆ 7.5 ಕರೆಕ್ಟಾ? 7.5 ಅಂದ್ರೆ ಮೋರ್ ದ್ಯಾನ್ 180 ಆಗುತ್ತೆ. ಸೊ ಹಾಗಾದ್ರೆ ಟೋಟಲ್ ಎಷ್ಟು ಆಗಿದೆ, 70 lakh ರುಪೀಸ್ ಅಷ್ಟು ಪ್ಲಾಂಟ್ ಅಂಡ್ ಮಿಷಿನರಿ ಇದೆ. ಓಕೆನಾ? ಈ 70 lakh ರುಪೀಸ್ ಪ್ಲಾಂಟ್ ಅಂಡ್ ಮಿಷಿನರಿ ನೋಡಿ, ಈ ಹಳೆ ಮೆಷಿನರಿ ಒಂದಿತ್ತಲ್ವಾ, ಅದೇನಾಗಿದೆ ಅಂತೆ, ಬೆಂಕಿನಲ್ಲಿ ಸುಟ್ಟೋಗಿದೆಯಂತೆ. ಎಷ್ಟೋ ಒಂದಷ್ಟು ಸುಟ್ಟೋಗಿದೆಯಂತೆ. ಆ ಸುಟ್ಟೋಗಿರೋದಕ್ಕೆ ಇನ್ಶೂರೆನ್ಸ್ ಕಂಪನಿ ಬಂದು 25 lakh ರೂಪಾಯಿ ಅಷ್ಟು ದುಡ್ಡು ಕೊಟ್ಟಿದ್ದಾರೆ. ಸೇ, ಹಾಗಾದ್ರೆ ಇಲ್ಲಿ ಸುಟ್ಟೋಗಿದೆ, ಸೇಲ್ ಆಗಿದೆ, ದುಡ್ಡು ಬಂದಿದ್ಯಾ? ಬಂದಿದೆ ತಾನೆ, ಸೇಲ್ ಮಾಡಿದ ದುಡ್ಡು ಬರೋದ? ಸುಟ್ಟೋಗಿದ್ದಕ್ಕೆ ಇನ್ಶೂರೆನ್ಸ್ ಕಂಪನಿ ಕೊಟ್ಟಿದ್ಯಾ? ಅಲ್ಲಿಗೆ ಟೋಟಲ್ ಅದು ಸೇಲ್ ಕನ್ಸಿಡರೇಷನ್ ಆಗುತ್ತೆ. ಹೌದಾ? ಸೇ, ಮಷೀನ್ ಡೆಸ್ಟ್ರಾಯ್ಡ್, ಏನದು ಮಷೀನ್ ಡೆಸ್ಟ್ರಾಯ್ಡ್, ಇದನ್ನ ಯಾರು ಕೊಡ್ತಾ ಇದಾರೆ, ಇನ್ಶೂರೆನ್ಸ್ ಕಂಪನಿ ಕೊಡ್ತಾ ಇದೆ. ಕರೆಕ್ಟಾ? ಎಷ್ಟು ಕೊಡ್ತಾ ಇದೆ ಅಂತೆ, 25 lakh ರೂಪಾಯಿ ಕೊಡ್ತಾ ಇದಾರೆ. ಹಾಗಾದ್ರೆ ಇನ್ನೂ ಎಷ್ಟಿರುತ್ತೆ, 45 lakh ರೂಪಾಯಿ ಇರುತ್ತೆ. ಕರೆಕ್ಟಾ? ಈ 45 lakh ರೂಪಾಯಿ ಡಿಪ್ರಿಸಿಯಬಲ್ ವ್ಯಾಲ್ಯೂ ಆಗುತ್ತೆ. ಈಗ ಇದಕ್ಕೆ ನಾವು ಏನ್ ಕೊಡ್ಬೇಕು, ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬೇಕು. ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬೇಕು ಅಂದ್ರೆ ಈ 45 lakh ರೂಪಾಯಿನಲ್ಲಿ ಹೊಸ ಮೆಷಿನರಿ 20 lakh ಸೇರ್ಕೊಂಡಿದೆ. ಕರೆಕ್ಟಾ? ಹಾಗಾದ್ರೆ 45 lakh 20 lakh ಹೊಸ ಮೆಷಿನರಿ ಬೆಲೆನ ತೆಗೆದು ಬಿಟ್ರೆ ಎಷ್ಟಪ್ಪ ಬರುತ್ತೆ ನಮ್ಗೆ, 25 lakh ಬರುತ್ತೆ. ಅದರ ಮೇಲೆ ಎಷ್ಟು ಪರ್ಸೆಂಟ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಅಂತ ಇದ್ದಾನೆ, 10% ಅಂದ್ರೆ 2.5 lakh ರೂಪಾಯಿ ಬರುತ್ತೆ. ಕರೆಕ್ಟಾ? ಈ ಹಳೆ ಮೆಷಿನರಿನಂತೂ 2017 ಏಪ್ರಿಲ್ ಇಂದ ಮಾರ್ಚ್ 18 ಅಂದ್ರೆ 20 to 21 ವರೆಗೂ ಫುಲ್ ಯೂಸ್ ಮಾಡಿದೀವಿ. ಕರೆಕ್ಟಾ? ಫುಲ್ ಡಿಪ್ರಿಸಿಯೇಷನ್ ಕೊಡ್ಬೇಕು 10%. ಇನ್ನ ಹೊಸ ಮೆಷಿನರಿ ಪರ್ಚೇಸ್ ಮಾಡೋದು 20 lakh 45 lakh 25 lakh 20 lakh ಹೋದ್ರೆ 25 lakh ಹಳೆ ಮೆಷಿನರಿಗೆ 10% ಹಾಕಿದೀವಿ ನಾರ್ಮಲ್. ಈಗ ಹೊಸ ಮೆಷಿನರಿಗೂ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡ್ಬೇಕು. ಹೊಸ ಮೆಷಿನರಿಗೆ ಎಷ್ಟಪ್ಪ, 20 lakh ಮೇಲೆ 10% ಫುಲ್ ಕೊಡ್ತೀವಿ. ಯಾಕೆ ಅಂದ್ರೆ 180 days ಗಿಂತ ಜಾಸ್ತಿ ಯೂಸ್ ಮಾಡಿದೀವಿ, ಅದೆಷ್ಟು ಬರುತ್ತೆ, 2 lakh ಬರುತ್ತೆ. ಇನ್ನ ಎರಡನೇದು ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡ್ಬೇಕು. ಕರೆಕ್ಟಾ? ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡೋಣ. ಯಾವ್ದ್ರ ಮೇಲೆ ಕೊಡ್ಬೇಕಾಗುತ್ತೆ, ನ್ಯೂ ಅಡಿಷನಲ್ ಮೆಷಿನ್ ಪರ್ಚೇಸ್ ಮೇಲೆ ಕೊಡ್ಬೇಕು, ಅಡಿಷನ್ಸ್ ಮೇಲೆ ಕೊಡ್ಬೇಕಾಗುತ್ತೆ. ಎಷ್ಟಿದೆ, 20 lakh ಇದೆ. ಇದಕ್ಕೆ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಟ್ಟಿದೀವಿ, ಈಗ ಏನ್ ಕೊಡ್ಬೇಕು, ಅಡಿಷನಲ್ ಕೊಡಿ. ಎಷ್ಟು ಪರ್ಸೆಂಟೇಜ್ ಕೊಡ್ತೀವಿ, 20% ಕೊಡ್ತೀವಿ. ಯಾವಾಗ ಕೊಡ್ತೀವಿ 20%, ಅಸೆಟ್ ಅನ್ನ 180 days ಗಿಂತ ಹೆಚ್ಚು ದಿನಗಳಿಗೆ ಯೂಸ್ ಮಾಡಿದ್ರೆ. ಹಾಗಾದ್ರೆ 20 lakh ರುಪೀಸ್ ಮೇಲೆ 20% ಮೋರ್ ದ್ಯಾನ್ 180 days ಆಗಿರೋದ್ರಿಂದ ಇದಕ್ಕೆ ಕಂಪ್ಲೀಟ್ ಆಗಿ 4 lakh ರುಪೀಸ್ ಅನ್ನ ಡಿಪ್ರಿಸಿಯೇಷನ್ ಕೊಡ್ತೀವಿ. ಅಲ್ಲಿ ಒಟ್ಟು ಎಷ್ಟಾಯ್ತು, 8 lakh 15,000 ರುಪೀಸ್ ಡಿಪ್ರಿಸಿಯೇಷನ್ ಆಯ್ತು.
ಇನ್ನ ಎಷ್ಟು ಬರುತ್ತಪ್ಪ 36,15,000 ರುಪೀಸ್ ನ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2021 ಇಲ್ಲಾದ್ರೆ 18 ಅಂತ ಅನ್ಕೋಣ 17-18 ಅಥವಾ 20-21 ಅರ್ಥ ಐತಿರಪ್ಪ ಕ್ಲಿಯರ್ ಆಗಿದೆ ಓಕೆ